नमस्कार सुधास किचन के स्वागत ಈಗ ನಾವು ಇನ್ಸ್ಟಂಟ್ ಇಡ್ಲಿ ಮಿಕ್ಸ್ ಮಾಡುವುದು ಹೇಗೆ ಅಂತ ನೋಡೋಣ. ಅಕ್ಕಿ ಹಿಟ್ಟು 2 ಕಪ್ಪು, ಉದ್ದಿನ ಬೇಳೆ 1 ಕಪ್ಪು, ಅವಲಕ್ಕಿ ಮೀಡಿಯಂ ಅವಲಕ್ಕಿ 1/2 ಕಪ್ಪು. ಉದ್ದಿನ ಬೇಳೆನ ನೀವು ಕ್ಲೀನಾಗಿ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಈ ತರ ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಬಿಳಿ ಪೌಡರ್ ಎಲ್ಲ ಹೋಗುತ್ತೆ ಉದ್ದಿನ ಬೇಳೆ ಇರೋದು. ಪ್ಯಾನ್ ಬಿಸಿಯಾಗಿದೆ, ಮೀಡಿಯಂ ಫ್ಲೇಮ್ ಅಲ್ಲಿ 2 ನಿಮಿಷ ಹುರ್ಕೊಳ್ಳೋಣ. ಕಲರ್ ಚೇಂಜ್ ಆಗೋದು ಬೇಡ. ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಳ್ಳೋಣ. ಇದು ಇನ್ಸ್ಟಂಟ್ ಇಡ್ಲಿ ಮಿಕ್ಸ್ ರೆಡಿ ಮಾಡ್ಕೊಂತ ಇರೋದು. ಇದನ್ನೇನು ನೀವು ಉದ್ದಿನ ಬೇಳೆ ನೆನೆಸಬೇಕು, ಅಕ್ಕಿ ನೆನೆಸಬೇಕು ಅಂತ ಏನಿಲ್ಲ. ರುಬ್ಬಿ ನೆನೆ ಇಡೋಕೆ 8 ಗಂಟೆವರೆಗೂ ನೆನೆಸೋದು ಬೇಕಾಗಿಲ್ಲ. ದಿಢೀರ್ ಅಂತ ಆಗ್ಬಿಡುತ್ತೆ ಇದು. ಒಂದು 15-20 ನಿಮಿಷದಲ್ಲಿ ನಿಮಗೆ ಇಡ್ಲಿ ರೆಡಿ ಆಗುತ್ತೆ. ಸ್ವಲ್ಪ ಬಿಸಿಯಾಗಿದೆ, ಇದಕ್ಕೆ ಈಗ ಅವಲಕ್ಕಿ ಸೇರಿಸ್ಕೊಳ್ಳೋಣ. 1 ನಿಮಿಷ ಹುರ್ಕೊಂಡ್ಬಿಡೋಣ ಸಾಕು. ಇದು ಇಲ್ಲಿವರೆಗೂ ಪುಡಿ ಮಾಡಿ ಮಿಕ್ಸ್ ಇಟ್ಕೋಬಹುದು. ಹೊರಗಡೆನೆ ಫ್ರಿಜ್ ಅಲ್ಲಿ ಇಡಬೇಕಂತ ಏನಿಲ್ಲ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾದ ಮೇಲೆ ಪುಡಿ ಮಾಡ್ಕೊಳ್ಳೋಣ. ಹುರ್ಕೊಂಡಿರೋದು ತಣ್ಣಗಾಗಿದೆ, ಜಾರಿ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ. ನುಣ್ಣಗೆ ಪುಡಿಯಾಗಿದೆ. 2 ಕಪ್ಪು ಅಕ್ಕಿ ಹಿಟ್ಟು, ಉದ್ದಿನ ಬೇಳೆ ಮತ್ತು ಅವಲಕ್ಕಿ ಪುಡಿ ಮಾಡ್ಕೊಂಡಿರೋದು. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀವು 2-3 ತಿಂಗಳು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡು ಯಾವಾಗ ಬೇಕಾವಾಗ ಉಪಯೋಗಿಸ್ಕೋಬೋದು. ದಿಢೀರಂತ ಇನ್ಸ್ಟಂಟ್ ಇಡ್ಲಿ ಮಿಕ್ಸು ರೆಡಿಯಾಗಿದೆ. ಗಾಜಿನ ಬೌಲಲ್ಲೋ ಇದರಲ್ಲೋ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೋಬೋದು. ಈಗ ಇನ್ಸ್ಟಂಟ್ ಇಡ್ಲಿ ಮಿಕ್ಸಲ್ಲಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ನಾನೀಗ ಇಡ್ಲಿ ಮಿಕ್ಸು 1 ಕಪ್ ತೊಗೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 4 ಟೇಬಲ್ ಸ್ಪೂನಷ್ಟು ಮೊಸರು, ಸುಮಾರು 1/4 ಕಪ್ನಷ್ಟು ಇದೆ. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ತಾ ಕಲಸ್ಕೊಳ್ಳೋಣ. ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಳೋಣ. ನೋಡಿ, ಈ ಹದದಲ್ಲಿರಲಿ. ನಾನು 1 ಕಪ್ಪು ನೀರು ಹಾಕ್ಕೊಂಡು ಕಲಸ್ಕೊಂಡಿದ್ದೀನಿ. ಇದನ್ನೀಗ 15 ನಿಮಿಷ ನೆನೆ ಹಾಕ್ಬಿಡೋಣ. 15 ನಿಮಿಷ ನೆನೆಯೋಕೆ ಬಿಟ್ಟಿದ್ವಿ. 15 ನಿಮಿಷ ನೆಂದಿದೆ. ಇದಕ್ಕೀಗ 1/2 ಟೀಸ್ಪೂನಷ್ಟು ಇನ್ನೂ ಹಾಕ್ಕೊಳ್ಳೋಣ. ಇನ್ನೂ ನೀರು ಕಾಯೋಕ್ಕಿಟ್ಟಿದೆ. ಇದಕ್ಕೆ ಇನ್ನೂ ಹಾಕಿದ ತಕ್ಷಣವೇ ಇಡ್ಲಿ ಸ್ಟ್ಯಾಂಡಿಗೆ ಹಾಕಿ ಬೇಯೋಕೆ ಇಟ್ಬಿಡ್ಬೇಕು. ನೀರು ಕುದಿಯೋಕ್ಕಿಟ್ಟಿದ್ದೆ, ಈಗ ಕುದೀತಾ ಇದೆ. ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳೋಣ. 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇದಾಗಿದೆ. ಈಗ ಒಂದು ತಣ್ಣಗಾಗೋವರೆಗೂ 1-2 ನಿಮಿಷ ಬಿಡೋಣ. ಹಾಗೆ ಮೃದುವಾಗಿ ತುಂಬ ಸಾಫ್ಟಾಗಿ ಇನ್ಸ್ಟಂಟ್ ಇಡ್ಲಿ ರೆಡಿಯಾಗಿದೆ. ಇಷ್ಟೊಂದು ಮೃದುವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.